ಉತ್ತರ ಬೆಂಗಳೂರು ಭಾಗದಲ್ಲಿ ಗ್ರಾಹಕರಿಗೆ ಇಷ್ಟವಾಗುವ ಚಿನ್ನಾಭರಣ ಬೆಳ್ಳಿ ಮತ್ತು ವಜ್ರಾಭರಣಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಸಿರಿ ಸಮೃದ್ಧಿ ಗೋಲ್ಡ್ ಪ್ಯಾಲೇಸ್ ಜನರ ಮೆಚ್ಚುಗೆಗೆ ಪಾತ್ರವಾಗುತ್ತಿದೆ ಎಲ್ಲ ರೀತಿಯ ಮತ್ತು ಎಲ್ಲ ಶೈಲಿಯ ಆಧುನಿಕ ಮತ್ತು ಸಾಂಪ್ರದಾಯಿಕ ಸೇರಿದಂತೆ ಜನರಿಗೆ ಇಷ್ಟವಾಗುವ ಆಭರಣಗಳನ್ನು ಗ್ರಾಹಕರಿಗೆ ಸಿರಿ ಸಮೃದ್ಧಿ ಗೋಲ್ಡ್ ಪ್ಯಾಲೇಸ್ ಒದಗಿಸ್ತಾ ಇದೆ ಕಳೆದ 3 ತಿಂಗಳ ಹಿಂದೆ ಯಲಹಂಕ ಉಪನಗರದಲ್ಲಿ ಮುಖ್ಯ ಕಚೇರಿಯೊಂದಿಗೆ ಪ್ರಾರಂಭವಾಗಿರುವ ಸಿರಿ ಸಮೃದ್ಧಿ ಗೋಲ್ಡ್ ಪ್ಯಾಲೇಸ್ ಗ್ರಾಹಕರಿಗೆ ಇಷ್ಟವಾಗುವ ಆಭರಣ ನೀಡಿ ಮೆಚ್ಚುಗೆಯನ್ನ ಪಡೆಯತಾ ಇದೆ ಸುಮಾರು 10,000 ಚದರ ಅಡಿಯಲ್ಲಿ ಚಿನ್ನ ಬೆಳ್ಳಿ ಮತ್ತು ರೇಷ್ಮೆ ಸೀರೆ ಹೀಗೆ ಫ್ಯಾಮಿಲಿಯ ಜೊತೆಯಲ್ಲಿ ಬರುವಂತಹ ಗ್ರಾಹಕರು ತಮಗೆ ಇಷ್ಟವಾದ ಆಭರಣವನ್ನ ಖರೀದಿಸಿ ಫ್ಯಾಮಿಲಿ ಪ್ಯಾಕ್ ಜೊತೆಯಲ್ಲಿ ತೆರಳಬಹುದಾಗಿದೆ ಸದ್ಯ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ಒಂದು ಕಡೆಯಾದರೆ ಮಹಾಲಕ್ಷ್ಮಿ ಹಬ್ಬಕ್ಕಾಗಿ ಬಗೆ ಬಗೆಯ ಬೆಳ್ಳಿಯ ಆಭರಣ ಸಿರಿ ಸಮೃದ್ಧಿ ಗೋಲ್ಡ್ ಪ್ಯಾಲೇಸ್ ನಲ್ಲಿ ದೊರಿತಾ ಇವೆ ಚಿನ್ನದ ನಾಡು ಕೋಲಾರ ಮೂಲದವರಾದ ಸಮೃದ್ಧಿ ಮಂಜುನಾಥ್ ರವರು ಸದ್ಯ ಮುಳಬಾಗಿಲು ಕ್ಷೇತ್ರದ ಜೆಡಿಎಸ್ ಶಾಸಕರು ಚಿನ್ನದ ವ್ಯಾಪಾರಕ್ಕೆ ಇಳಿದಿದ್ದಾರೆ ಬೆಂಗಳೂರಿನ ಉತ್ತರ ಭಾಗದ ಯಲಹಂಕದಲ್ಲಿ ಪ್ರಧಾನ ಕಚೇರಿಯನ್ನ ಹೊಂದಿದ್ದು ಸದ್ಯದಲ್ಲೇ ದೀಪಾವಳಿ ಹಬ್ಬಕ್ಕೆ ಕೋಲಾರ ಉಡುಪಿ ಕೇರಳ ಮತ್ತು ಹೈದರಾಬಾದ್ ಗಳಲ್ಲಿ ಹೊಸ ಮಳಿಗೆಗಳನ್ನು ತೆರೆಯಲು ಮ್ಯಾನೇಜ್ಮೆಂಟ್ ಯೋಚಿಸುತ್ತಿದೆ ಸಿರಿ ಸಮೃದ್ಧಿ ಗೋಲ್ಡ್ ಪ್ಯಾಲೇಸ್ ಮೊದಲ ಸ್ವಾತಂತ್ರ್ಯ ಮತ್ತು ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮದಲ್ಲಿ ಸಾಧನೆಯ ಹೆಜ್ಜೆ ಇಡುತ್ತಿದೆ ಇಲ್ಲ ಇದು ನನ್ನ ಸೆಕೆಂಡ್ ಟೈಮ್ ಬಂದಿದ್ದೀನಿ ಇಲ್ಲಿ ತುಂಬ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ಹಾಗೆ ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿ ಮಾಡ್ತಾರೆ ಎಲ್ಲ ತಗೊಳ್ಳೋದಕ್ಕೆ ಬಟ್ ಬೇರೆ ಶಾಪಿಗಿಂತ ಇಲ್ಲಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ನಾನು ಲಕ್ಷ್ಮಿ ಮುಖವಾಡ ತಗೊಂಡೆ ತುಂಬ ಖುಷಿ ಆಯಿತು ನಾವೆಲ್ಲ ಕಡೆ ನೋಡ್ಕೊಂಡು ಬಂದ್ವಿ ಬಟ್ ಇಲ್ಲಿ ನಮಗೆ ಖುಷಿ ಆಯಿತು ತುಂಬ ಕಲೆಕ್ಷನ್ಸ್ ಇದೆ ಚೆನ್ನಾಗಿದೆ ಮತ್ತೆ ನಾನು ಗೋಲ್ಡ್ ತಗೊಂಡಿದ್ದೀನಿ ಲಾಸ್ಟ್ ಮಂತ್ ಅಲ್ಲಿ ಬಟ್ ನೈಸ್ ಕಲೆಕ್ಷನ್ಸ್ ಮನೆ ತುಂಬಾ ಸಿ ಹೌದು ಎಲ್ಲರಿಗೂ ಆತರ ಆಗಬೇಕಲ್ಲ ಇಲ್ಲಿ ತಗೊಂಡ ಮೇಲೆ ತುಂಬಲೇಬೇಕು ಲಕ್ಷ್ಮಿ ಮನೆಗೆ ಬರಲೇಬೇಕು ಅಂತ ಹೇಳಬೇಕು ಇಲ್ಲ ಇದು ನಾನು ಸೆಕೆಂಡ್ ಟೈಮ್ ಬಂದಿದ್ದೀನಿ ಅದು ಲಾಸ್ಟ್ ಮಂತ್ ಅಲ್ಲಿ ನಾಳೆ ಇವಾಗ ನಾಳೆ ಅಥವಾ ನಾಡು ಅಂದ್ರೆ ವರಲಕ್ಷ್ಮಿ ಹಬ್ಬನ ಕಾನ್ಸಿಡರ್ ಮಾಡಿ ಏನು function for that.
ಆಯಿತು ಸರ್, ಎಲ್ಲ ತೃಪ್ತಿಯಾಗಿದೆ. ಬಟ್ ಯಲಹಂಕ ಉಪನಗರದಲ್ಲಿ ಬೆಸ್ಟ್ ಅಂಗಡಿ ಸರ್ ಇದು, ತುಂಬ ವೆರೈಟೀಸ್ ತುಂಬ ಚೆನ್ನಾಗಿದೆ. ನಾನು ಯಲಹಂಕದಲ್ಲಿ 32 ವರ್ಷದಿಂದ ಇದ್ದೀನಿ ಇಲ್ಲಿ. ಬಟ್ ಎಲ್ಲ ಅಂಗಡಿಗಳು ಇದೆ, ಬಟ್ ಇದು ಹೊಸ ಅಂಗಡಿ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ಬಂದಿದ್ದೆ ನಾನು ಒಂದು ಹೊಲೆ ತೊಗೊಳೋದಕ್ಕೆ ಅಂತ ಬಂದಿದ್ದೆ. ತುಂಬ ಡಿಸೈನ್ಸ್ ಎಲ್ಲ ಚೆನ್ನಾಗಿತ್ತು, ಮತ್ತು ಸ್ಟಾಫ್ ಎಲ್ಲ ತುಂಬ ಚೆನ್ನಾಗಿ ಕೋಆಪ್ರೇಷನ್ ಮಾಡಿದ್ರು. ಕಾಫಿ ಬಂದ ತಕ್ಷಣ ನೀರು ಕೊಡ್ತಾರೆ, ಅದಕ್ಕೊಂದು ಖುಷಿಯಾಗುತ್ತೆ. ಆಮೇಲೆ ಸ್ವಲ್ಪ ತಾದ್ಮೇಲೆ ಕಾಫಿ ಬೇಕಾ ಅಂತ ಕೇಳ್ತಾರೆ, ಮತ್ತು ಸ್ಟಾಫ್ ಎಲ್ಲ ತುಂಬ ಎನ್ಕರೇಜ್ ಮಾಡಿ ಎಲ್ಲರೂ ಮಾತಾಡಿಸ್ತಾರೆ ಸರ್. ಅದೊಂದು ತುಂಬ ಖುಷಿ. ಮತ್ತು ಕಲೆಕ್ಷನ್ಸ್ ತುಂಬ ವೆರಿ ಡಿಫಿಕಲ್ಟ್, ತುಂಬ ಚೆನ್ನಾಗಿದೆ ಸರ್ ಕಾಫಿ. ತುಂಬ ವೆರೈಟೀಸ್ ಇದೆ, ಯಾವುದೇ ಒಂದು ಐಟಮ್ ತೊಗೊಳ್ಳಿ. ಮತ್ತು ಒಂದು ಬ್ಯಾಗಿಂಗ್ಸ್ ತೊಗೊಂಡೋದ್ವಿ ನಾವು ಮತ್ತೆ. ಅದು ಹೌದು ಸರ್, ಎಲ್ಲ ತೃಪ್ತಿಯಾಗಿದೆ. ಬಟ್ ಎಲ್ಲ ಒಂದು ಶ್ರೇಷ್ಠ ಅಂತ ಹೇಳಿ ಹೊಸ ಶೋರೂಮ್ ಮಾಡಿರುವಂಥದ್ದು. ಜುವೆಲ್ರಿ ಇಂಡಸ್ಟ್ರಿನಲ್ಲಿ ಮೊದಲ ಬಾರಿ ಪಾದಾರ್ಪಣೆ ಮಾಡಿದ್ದೀವಿ. ಸಾಮಾನ್ಯವಾಗಿ ಜುವೆಲ್ರಿ ಅಂತ ಬಂದಾಗ ಸರ್ವೇ ಸಾಮಾನ್ಯ ನಾರ್ತ್ ಇಂಡಿಯನ್ಸ್ ಬಿಸ್ನೆಸ್ ಮಾಡ್ತಾರೆ, ಪರ್ಚೇಸಿಂಗ್ ಸೌತ್ ಇಂಡಿಯನ್ಸ್ ಮಾಡ್ತಾರೆ. ಇದು ಕ್ವೈಟ್ ಕಾಮನ್, ಎಲ್ರಿಗೂ ಗೊತ್ತಿರುವಂಥದ್ದೇ. ಸೊ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ಸಮೃದ್ಧಿ ಮಂಜುನಾಥ್ ಸರ್ ಮಾರ್ಗದರ್ಶನದಲ್ಲಿ ಯಾಕೆ ಮಾಡಬಾರ್ದು ಅಂತ ಹೇಳಿ ಒಂದು ಟಾಪಿಕ್ ಬಂದಾಗ ಈ ಸಂಸ್ಥೆ ಹುಟ್ಟಾಕಿದ್ದು. ಸಿರಿ ಸಮೃದ್ಧಿ